स्वागत नानु नयना पाद गायद बड़ता भारतीय क्रिकेट तंड उपनायक आलौंडर हार्दिक पांड्या ऐकदिन विश्वकपर पुणे बांग्लादेश विरुद्ध नड़द पंद्यदल्लि हार्दिक पांड्या तम्मदे बौलिंग वेले बाल नियंत्रिसलु होगि तम्म एडपादक्के गाय माड्कोंडिद्रु हीगागि अवरिगे बेंगळूरिन न्याशनल क्रिकेट अकाडमियल्लि चिकित्से नीडलाग्तायितु चिकित्से बळिक लखनौदल्लि इंग्लेंड विरुद्ध नडेयलिरुव पंद्यदल्लि पाल्गोळ्ळलिद्दारे एन्नलागित्तु आदरे चिकित्से मुंदुवरेदिरुव हिन्नेलेयल्लि मुंदिन एल्ला पंद्यगळिगू अवरु लभ्यरागोदिल्ल हीगागि विश्वकप तंडदिंद होरबिद्दिद्दारे एंदु बीसीसीऐ प्रकटिसिदे वाहन सवारर जीव के संचकार तंदोड्ता गुंडी मुच्चलु बीबीएमपियु हरसास पड़ता मध्ये पार्ट होल राजा एंब संस्थेयु सीएसआर निधि बळसिकोंडु गुंडी मुच्चुव कायक माड्ता इदे विनूतन तंत्रज्ञान बळसिकोंडु होस रस्ते अभिवृद्धि पडिसुव जोतेगे ओंदु वर्षद वरेगे निर्वहणे माडुव केलसदवन्न संस्थेये माड्ता इदे प्लास्टिक त्याज्यवन्न कच्चा वस्तुवन्नागि बळसोदु इल्लेये विशेष ಜೊತೆಗೆ ಈ ಸಂಸ್ಥೆ ತುಮಕೂರು ಮುಖ್ಯ ರಸ್ತೆಯ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ರೇಡಿಯಲ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಒದಗಿಸಿದ 1.10 ಕೋಟಿ ರೂಪಾಯಿ ಸಿಎಸ್ಆರ್ ನಿಧಿಯಲ್ಲಿ ಇತ್ತೀಚೆಗಷ್ಟೇ 400 ಮೀಟರ್ ಉದ್ದದ ರಸ್ತೆ 800 ಮೀಟರ್ ಉದ್ದದ ಪಾದಚಾರಿ ಮಾರ್ಗವನ್ನು ಪಾರ್ಟ್ ಹೋಲ್ ರಾಜ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಈ ರಸ್ತೆಯ ಡಾಂಬರೀಕರಣದಲ್ಲಿ ಬಿಸಿ ಡಾಂಬರಿನೊಂದಿಗೆ ಪ್ಲಾಸ್ಟಿಕ್ ಮಿಶ್ರಣ ಮಾಡಲಾಗಿದೆ ಬಿಜೆಪಿ ಲೀಡರ್ಲೆಸ್ ಪಾರ್ಟಿ ಜೆಡಿಎಸ್ ಪೀಪಲ್ಲೆಸ್ ಎಂದು ಪ್ರಿಯಾಂಕರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿ ಪ್ರಿಯಾಂಕರ್ಗೆ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ನಾಯಕತ್ವವನ್ನೇ ಪ್ರಶ್ನೆ ಮಾಡುವ ಸಚಿವ ಪ್ರಿಯಾಂಕರ್ಗೆ ನಮ್ಮನ್ನು ಲೀಡರ್ಲೆಸ್ ಅಂತಾರೆ ಅವರಿಗೆ ಪರಿಜ್ಞಾನ ಇದೆಯಾ ಪ್ರಿಯಾಂಕರ್ಗೆ ಆಗಿ ಅವರು ಸ್ಥಾನಮಾನ ಪಡೆದ್ರಾ ಅಥವಾ ಮಲ್ಲಿಕಾರ್ಜುನ ಖರ್ಗೆರಿಂದ ಸ್ಥಾನಮಾನ ಪಡೆದ್ರಾ ಪ್ರಿಯಾಂಕರ್ಗೆ ಆಗಿ ಸ್ಥಾನಮಾನ ಪಡೆಯಲಿ ಆಗ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರೇ ಸಹೋದ್ಯೋಗಿಗೆ ಸ್ವಲ್ಪ ಪಾಠ ಮಾಡಿ ಪ್ರಿಯಾಂಕರ್ಗೆ ನೀಡಿರುವ ಹೇಳಿಕೆಗೆ ನಿಮ್ಮಲ್ಲಿ ಗಟ್ಟಿತನ ಇದ್ದರೆ ಅವರನ್ನ ವಜಾ ಮಾಡಿ ಎಂದು ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಸವಾಲ್ ಹಾಕಿದ್ದಾರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅಂಗಾಂಗ ದಾನ ಮಾಡುವ ವ್ಯಕ್ತಿಗಳ ಅಂತ್ಯಕ್ರಿಯೆ ವೇಳೆ ಸರ್ಕಾರಿ ಗೌರವ ನೀಡುವ ಕುರಿತಂತೆ ನೀತಿ ರೂಪಿಸಲು ಸರ್ಕಾರ ಚಿಂತನೆ ಮಾಡುತ್ತಾ ಇದೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾನವೀಯ ನೆಲೆಯಲ್ಲಿ ಅಂಗಾಂಗ ದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಲು ನೆರವಾಗುವ ವ್ಯಕ್ತಿಗಳು ಮತ್ತು ಕುಟುಂಬದವರನ್ನು ಗುರುತಿಸಿ ಗೌರವಿಸುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಹೇಳಿದರು ಉಕ್ಕಿನ ನಗರಿಯಲ್ಲಿ ವಿಐಎಸ್ಎಲ್ ಶತಮಾನೋತ್ಸವಕ್ಕೆ ಶನಿವಾರ ಅದ್ದೂರಿ ಚಾಲನೆ ದೊರೆತಿದ್ದು ಭದ್ರಾವತಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ತುಮಕೂರು ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆದಿ ಚುಂಚನಕಿರಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಶಿವಮೊಗ್ಗ ಬೆಕ್ಕಿನಕಲ್ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಬಿಳಕಿ ಹಿರಿಮಠದ ಶ್ರೀ ರಾಚೋಟೇಶ್ವರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡಿದರು ಮೈಸೂರು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಒಡೆಯರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಧುಬಂಗಾರಪ್ಪ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಶಾಸಕ ಬಿಕೆ ಸಂಗಮೇಶ್ವರ್ ಪಾಲ್ಗೊಂಡಿದ್ದರು ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಈ ಚಿತ್ರದಲ್ಲಿ ಯಶಸೂರ್ಯ ಹಾಗೂ ಸೋನಲ್ ಮಂತೇರೋ ನಟಿಸಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ಅವರು ಅತಿಥಿ ಪಾತ್ರ ಮಾಡಿದ್ದಾರೆ ಈ ಚಿತ್ರ ನವೆಂಬರ್ 10 ರಂದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಚಿತ್ರದ ಪ್ರಮೋಷನ್ ಭರ್ಜರಿಯಾಗಿ ನಡೆಯತಾ ಇದೆ ಯಶಸೂರ್ಯ ಹಾಗೂ ಸೋನಲ್ ಆಟೋ ಮೇಲೆ ಸುತ್ತಾಡಿ ಚಿತ್ರಕ್ಕೆ ಪ್ರಚಾರ ನೀಡತಾ ಇದ್ದಾರೆ ಈ ಚಿತ್ರದ ಬಗ್ಗೆ ಈಗ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಬಿಜೆಪಿ ಕೇಂದ್ರ ಹೈಕಮಾಂಡ್ ನಡೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಉಂಟಾಗಿದ್ದ ಗೊಂದಲಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೇವಲ 15 ರಿಂದ 20 ದಿನಗಳಲ್ಲೇ ಬ್ರೇಕ್ ಆಗ್ತು ಆದರೆ ನಮ್ಮ ಹೈಕಮಾಂಡ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತವರ ನಾಯಕರಿದ್ರು ರಾಜ್ಯದಲ್ಲಿನ ಬಿಜೆಪಿ ಗೊಂದಲಗಳನ್ನು ಕಂಟ್ರೋಲ್ ಮಾಡಲಾಗ್ತಾ ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ನಡೆದ ತಮ್ಮ ಬೆಂಬಲಿಗರ ಸಭೆಯಲ್ಲಿ ಪಕ್ಷದ ನಾಯಕರ ನಡವಳಿಕೆ ಮತ್ತು ಹೈಕಮಾಂಡ್ ನಡೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದರು ದೇಶದಲ್ಲಿನ ಕೆಲವೊಂದು ತೀವ್ರಗಾಮಿ ಸಂಘಟನೆಗಳು ಭಯೋತ್ಪಾದನಾ ಕೃತ್ಯಕ್ಕೆ ವ್ಯವಸ್ಥಿತ ಜಾಲವನ್ನು ರೂಪಿಸಿಕೊಂಡು ದೇಶ ಹಾಗೂ ವಿದೇಶದಿಂದ ದೇಣಿಗೆ ಸಂಗ್ರಹಣ ಮಾಡುತ್ತಾ ಇವೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ಕಾರ್ಯಪಡೆ ಸಲ್ಲಿಕೆ ಮಾಡಿದ ಇತ್ತೀಚಿನ ವರದಿಯಲ್ಲಿ ಬಯಲಾಗಿದೆ ತೀವ್ರಗಾಮಿ ಸಂಘಟನೆಗಳು ಕ್ಯೂಆರ್ ಕೋಡ್ ಬ್ಯಾಂಕ್ ಅಕೌಂಟ್ ವಿವರಗಳ ಮೂಲಕ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ದೇಣಿಗೆ ಸಂಗ್ರಹಿಸುತ್ತಾ ಇವೆ ಸುಮಾರು 3000 ಬ್ಯಾಂಕ್ ಖಾತೆಗಳನ್ನು ದೇಣಿಗೆ ಸಂಗ್ರಹಕ ಕಾರ್ಯಕ್ಕೆ ತೆರೆಯಲಾಗಿದೆ ಹೀಗೆ ಪಡೆದ ಹಣವನ್ನ ಶಸ್ತ್ರಾಸ್ತ್ರ ಮದ್ದುಗುಂಡುಗಳ ಖರೀದಿ ಕಾರ್ಯಕರ್ತರಿಗೆ ದಾಳಿಯ ತರಬೇತಿ ನೀಡಲು ವ್ಯಯಿಸ್ತಾ ಇದ್ದಾರೆ ಎಂದು ವರದಿಯಲ್ಲಿ ಪರೋಕ್ಷವಾಗಿ ಪಿಎಫ್ಐ ಸಂಘಟನೆಯ ಕುರಿತು ಉಲ್ಲೇಖಿಸಲಾಗಿದೆ ಸದ್ಯ ಈ ವಿಚಾರ ಆತಂಕಕ್ಕೆ ಕಾರಣವಾಗಿದೆ ಹೊಸ ಪಡಿತರ ಚೀಟಿಗೆ ಅವಕಾಶವಿಲ್ಲ ಅಂತ ಜನರು ಗೋಳಾಡ್ತಾ ಇದ್ರು ಸದ್ಯ ಸರ್ಕಾರ ಅವಕಾಶ ಕಲ್ಪಿಸಿದ್ದು ಸರಿಸುಮಾರು 3 ಲಕ್ಷ ಅರ್ಜಿಗಳ ಸಲ್ಲಿಕೆಯಾಗಿದೆ ಈ ಅರ್ಜಿಗಳನ್ನು ಶೀಘ್ರದಲ್ಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆಗಳ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ
ಹೊಸ ಪಡಿತರ ಚೀಟಿ ಕೋರಿ 2.95 ಲಕ್ಷ ಅರ್ಜಿ ಸಲ್ಲಿಕೆಯಾಗಿದೆ। ಹಿಂದಿನ ಬಿಜೆಪಿ ಸರ್ಕಾರ ಹೊಸ ಪಡಿತರ ಚೀಟಿ ವಿತರಣೆಯನ್ನು ನಿಲ್ಲಿಸಿತ್ತು, ಅದನ್ನು ಪುನರ್ ಆರಂಭಿಸುತ್ತಾ ಇದ್ದೇವೆ। ಹೊಸ ಪಡಿತರ ಚೀಟಿ ಕೋರಿ ಅರ್ಜಿ ಸಲ್ಲಿಸಿರುವ ಬಹುತೇಕ ಬಿಪಿಎಲ್ ಕಾರ್ಡ್ ಕೋರಿದ್ದಾರೆ। ಇವರನ್ನು ಪರಿಶೀಲಿಸಿ ದಾಖಲಾತಿಗಳ ಆಧಾರದ ಮೇಲೆ ಬಿಪಿಎಲ್ ಎಪಿಎಲ್ ಬೇರ್ಪಡಿಸಿ ಕಾರ್ಡ್ ವಿತರಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ। ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್, ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7।